ಪರಮೇಶ್ವರ್ ಅವರೇ, ಈಗ ನಮ್ಮ ಪತ್ರಕರ್ತ ರಾಜೇಂದ್ರ ಸರ್ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಯಾಕೆ ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕ್ಬೇಕು, ಏನಕ್ಕೆ ಓಟ್ ಹಾಕ್ಬೇಕು ಅಂತ. ಈಗ ನಾನು ಮೊದಲಿಗೆ ಬರೋದಾದ್ರೆ ಡಿ ಕೆ ಸುರೇಶ್ ಅವರು, ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ ಹಾಕ್ಬೇಕು ಅಂದ್ರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಚೆಕ್ ಡ್ಯಾಂ ನಿರ್ಮಿಸಿದಲ್ಲಿ ಮೊಟ್ಟ ಮೊದಲಿಗರು. ಇಡೀ ರಾಮನಗರ ಜಿಲ್ಲೆಯಲ್ಲಿ ಪೂರ್ತಿ ಯಾವ ಹಳ್ಳಿಗೆ ಹೋದ್ರು, ಯಾವ ಇದಕ್ಕೆ ಹೋದ್ರು ಚೆಕ್ ಡ್ಯಾಂಗಳ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎರಡನೇದೊಂದು ರಸ್ತೆ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಇನ್ನೊಂದು, ಅವರು ಜನಗಳಿಗೆ ಸಿಗುವಂತ ವ್ಯಕ್ತಿ ಒಂದು. ಈ ರೀತಿ ಎಲ್ಲವನ್ನು ಮನಗೊಂಡಾಗ ಡಿ ಕೆ ಸುರೇಶ್ ಅವರು ಮತ್ತೆ ಒಮ್ಮೆ ಆಸೆ ಬರೋದಲ್ಲಿ ಆಶ್ಚರ್ಯ ಇಲ್ಲ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ನಾವು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ನಮಗೆ ಹಿಂದೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಕನ್ನಡಿಗರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತದಕ್ಕೆ ನಮ್ಮ ಅನಂತಕುಮಾರ್ ಅವರಿದ್ರು. ಅನಂತಕುಮಾರ್ ಹೋದಂತ ನಂತರ ಆದ ಸ್ಥಾನ ತುಂಬುವವರು ಯಾರು ಇದ್ರೆ ಅದು ಪ್ರಹ್ಲಾದ್ ಜೋಶಿ ಅವ್ರು ಮಾತ್ರ. ಯಾಕೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅನ್ಯಾಯ ಆದಾಗ ಕೇಂದ್ರದಲ್ಲಿ ಅದನ್ನ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಎರಡು ಬಾರಿ ಇದಾಗಿದ್ರಿಂದ ತುಂಬಾ ಅಭಿವೃದ್ಧಿ ಕೆಲಸಗಳು ಆಗಿದೆ. ಮೂರನೇದಾಗಿ ನೀವು ಏನು ಇವ್ರನ್ನ ತಗೋಬೇಕು ಅಂದ್ಕೊಂಡಿದ್ದೀರಿ, ಪ್ರಜ್ವಲ್ ರೇವಣ್ಣ ಅವರು, ಅವರು ಕೂಡ ಕೆಲಸ ಮಾಡಿದ್ದಾರೆ. ಬಟ್ ಅಷ್ಟೊಂದು ನಾನು ವಿಶ್ಲೇಷಣೆ ನಾವು ತಿಳ್ಕೊಂಡಿರೋಷ್ಟೊಳಗೆ ಆ ಮಟ್ಟಕ್ಕೆ ರೀಚ್ ಆಗಿಲ್ಲ. ನಾಲ್ಕನೇದು ಬಿ ವೈ ರಾಘವೇಂದ್ರ, ಅವರು ಕೂಡ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ಗಳು ಮತ್ತೆ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ರು. ಬೆಂಗಳೂರು ಶಿವಮೊಗ್ಗ ಹೈವೇ ಇರ್ಬೋದು, ಅವರು ಯಡಿಯೂರಪ್ಪನ ಕಾಲದಲ್ಲಿ ಯಡಿಯೂರಪ್ಪನ ಕಾಲದಲ್ಲಿ ಅದನ್ನು ತಂದಿದ್ದಂಥದ್ದು ಮತ್ತೆ ಮಾಡ್ತಕ್ಕಂಥದ್ದು ಇದರೊಳಗೆ ಮಾಡಿದ್ರು. ಅದರೊಳಗೆ ಯಾರು ಉತ್ತಮರು ಅನ್ನೋದ್ರಲ್ಲಿ ಜನ ಡಿಸೈಡ್ ಮಾಡಬೇಕು. ಕೆಲಸ ಮಾಡಿದವ್ರಿಗೆ ಓಟ್ ಹಾಕ್ತಾರೆ, ಕೆಲಸ ಮಾಡಿದವ್ರು ಮನೆ ಕಳಿಸ್ತಾರೆ. ಇದು ಜನಗಳ ಅಭಿಪ್ರಾಯ. ಯಾಕೆಂದ್ರೆ ನಾವು ನೀವು ಎಷ್ಟೇ ವಿಚಾರವಾಗಿ ಮಾತಾಡಿದ್ರು ಕೂಡ ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿರ್ತಾರೆ. ಇವಾಗ ನಮ್ದು ಕನಕಪುರದಲ್ಲಿ 4-5 ಅಸೆಂಬ್ಲಿ ಕ್ಷೇತ್ರ ಬರ್ತದೆ, ಬೆಂಗಳೂರು ಗ್ರಾಮಾಂತರದಲ್ಲಿ. ಬಟ್ ಡಿ ಕೆ ಶಿವಕುಮಾರ್ ಎಲ್ಲ ಗ್ರಾಮಾಂತರ ಜಿಲ್ಲೆ ಆಮೇಲೆ ಎಲ್ಲ ಕಡೆನೂ ಕೆಲಸ ಮಾಡಿದ್ದಾರೆ. ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ನೀವು ಕಳಿಸಿ ಅಲ್ಲಿ ಚೆಕ್ ಡ್ಯಾಮ್ಗಳ ಬಗ್ಗೆ ನೋಡಿ. ಯಾಕೆಂದ್ರೆ ನೀರು ಸಮೃದ್ಧಿಯಾಗಿ ಪ್ರತಿಯೊಂದು ಕಡೆಯೂ ಚೆಕ್ ಡ್ಯಾಮ್ಗಳು ನಿರ್ಮಾಣ ಆಗಿದೆ. ನಮಗೆ ನೀರಿಂದ ಅಷ್ಟೊಂದು ನಮ್ಮ ತಾಲೂಕಲ್ಲಿ ಅಷ್ಟೊಂದು ಅಭಾವ ಇಲ್ಲ. ಹಾಗಾಗಿ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಆರಿಸಿ ಬರ್ತಾರೆ ಅನ್ನೋದ್ರಲ್ಲಿ ನನ್ನ ಅಭಿಪ್ರಾಯ ಒಂದು. ನೀವು ಹೇಳ್ದಂಗೆ ಪ್ರಹ್ಲಾದ್ ಜೋಶಿ ಅವರು ನೋಡೋಣ, ಇವಾಗ ಜನ ಹೆಂಗೆ ತೀರ್ಮಾನ ಮಾಡ್ತಾರೆ, ಕೆಲಸ ಯಾರು ಮಾಡ್ತಾರೋ ಅವ್ರು ಓಟ್ ಹಾಕ್ತಾರೆ. ಎಸ್, ನಮ್ಮ ಜೊತೆಗೆ ಇನ್ನೊಬ್ರು ಕೂಡ ಸ್ಥಳೀಯರು, ಜಯಸಿಂಹ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಎಸ್ ಬಂದೆ ಜಯಸಿಂಹ ಅವರೇ, ಹಾಗೆ ಲೈನಲ್ಲಿರಿ ಬಂದೆ. ಕುಮಾರ್ ಅವ್ರು ಏನ್ ಹೇಳ್ತಾರೆ? ಅವ್ರನ್ನ ಪರಮೇಶ್ವರ ಹೇಳ್ದಂಗೆ ಪ್ರಹ್ಲಾದ್ ಜೋಶಿ ಅವರು ಉತ್ತಮ ಕೆಲಸ ಎಲ್ಲ ಮಾಡಿದ್ರೆ ಅದರಿಂದ ಅವ್ರನ್ನ ಆರಿಸ್ತಾರೆ. ರಾಘವೇಂದ್ರ ಅವರು ಅಷ್ಟೇ, ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಅವ್ರನ್ನೇ ಆರಿಸ್ತಾರೆ. ಡಿ ಕೆ ಸುರೇಶ್ ಅವರು ಅಷ್ಟೇ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವ್ರಿಗೆ ಬೆಂಬಲ ಇದೆ.